ಜಾತ್ರಾ ಮಹೋತ್ಸವದ ಅಂಗವಾಗಿ ಬಹಳಷ್ಟು ಸಂತೋಷ ಸಂಭ್ರಮದಿಂದ ನಮ್ಮ ಯುವಕರಲ್ಲಿ ಕಲೆಯ ಒಂದು ಅಭಿಮಾನ ಇರೋದ್ರಿಂದ ನಮ್ಮೂರಿನ ಯುವಕರು ಈ ಬಯಲಾಟವನ್ನ ಪ್ರಾರಂಭಿಸ್ತಾ ಇದ್ದಾರೆ. ಆ ಬಯಲಾಟವನ್ನ ಬಹಳ ಎಂದಿನಿಂದ ನಾವು ನೋಡ್ತಿದ್ವಿ, ಆದ್ರೆ ಬಯಲಾಟಗಳ ಆಟ ಆಡೋದು ಬಹಳ ಕಮ್ಮಿ ಆಗಿದೆ. ಇವತ್ತಿನ ದಿನ ಸಾಮಾಜಿಕ ಆಟಗಳನ್ನ ಹೆಚ್ಚಾಗಿ ಆಡ್ತಾರೆ, ಆದ್ರೆ ದಪ್ಪಿನಾಟ ಅಥವಾ ಬಯಲಾಟಗಳು ಬಹಳ ಕೊಪ್ಪಳ ಆಡುವಂತ ಹವ್ಯಾಸಗಳು ಇದ್ದಾರೆ. ಅಂತ ಹವ್ಯಾಸಗಳಲ್ಲಿ ಅನೇಕ ಹಳ್ಳಿಗಳಲ್ಲಿ ಅನೇಕ ಅಭಿಮಾನಿಗಳು ಎದುರಿರ್ಬೋದು. ಬೇರೆ ಬೇರೆ ಸಾಮಾಜಿಕ ಅಭಿಮಾನಿಗಳು ಇರ್ಬೋದು, ಬಯಲಾಟದ ಅಭಿಮಾನಿಗಳು ಇರ್ಬೋದು, ಇಲ್ಲ ದಪ್ಪಿನಾಟದ ಅಭಿಮಾನಿಗಳು, ಯಾವುದೇ ಒಂದು ಕಮ್ಮಿ ಕಲಾದ ಅಭಿಮಾನಿಗಳು ಇದ್ದೇ ಇರ್ತದೆ. ಹಾಗಾಗಿ ನಮ್ಮೂರಿನ ವಿಶೇಷವಾಗಿ ಈ ವರ್ಷ ಸಾಮಾಜಿಕ ನಾಟಕಕ್ಕಿಂತ ಪೌರಾಣಿಕ ನಾಟಕಕ್ಕಿಂತ ಈ ಬಯಲಾಟವನ್ನ ಆಡಿ ಸಂತೋಷ ಪಡುವಂತ ಸುದಿನವನ್ನು ನಾವೆಲ್ಲ ಕಾಣಬೇಕಾಗಿದೆ. ಅಂತ ಒಂದು ಸಂದರ್ಭದಲ್ಲಿ ಕಂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆಲ್ಲ ಉಪದೇಶನಲ್ಲಿ ಹೇಳಕ್ಕೆ ಎಲ್ಲ ಗುರು ಹಿರಿಯರ ಒಂದು ಸಹಕಾರದ ಮೇರೆಗೆ ಎಲ್ಲ ನಮ್ಮ ಯುವಕರಿಗೆ ಕರ್ತವ್ಯದೇನು ಬಹಳ ಇದೆ. ಆದ್ರೆ ನಾಟಕ ಅಂದ್ರೆ ಒಂಥರ ಅಭಿಮಾನೆ, ಒಂದು ಅಭಿನಯ. ನಾನೇನಾದ್ರಿ ಮತ್ತೊಬ್ಬರು ಅದನ್ನು ತೋರ್ಸೋದು. ಹಂಗಾಗಿ ನಾಟಕದ ಅರ್ಥವೇ ಬೇರೆ ಇದೆ. ನಾಟಕ ಅಂದ್ರೆ ಯಾವ ಅದು ಒರಿಜಿನಲ್ ಅಲ್ಲ, ಆ ಪಾತ್ರವನ್ನ ಮತ್ತೊಬ್ಬರು ಮಾಡಿ ತೋರ್ಸೋದೇ ನಾಟಕ. ಹಾಗಾಗಿ ಈ ನಾಟಕವನ್ನ ಹಿಂದಿನ ಯಾವ ವರ್ಷವಾಗಿ ಮಾಡ್ಕೊಂಡಿದ್ರು ಅದೇ ರೀತಿಯಾಗಿ ಇವತ್ತಿನ ಕಲಾಭಿಮಾನಿಗಳು ಇವತ್ತು ಕಲಾರಸಿಕರು ಏನಿದಿರಲಿಲ್ಲ, ಬಹಳ ಅಭಿಮಾನಿಗಳಿದ್ರಿ. ಈ ನಾಟಕ ಉತ್ತಮವಾಗಿ ನಿಮ್ಮೆಲ್ಲರಿಗೆ ಸಂತೋಷ ತಂದುಕೊಡ್ಲಿ ಅಂತ ಎರಡು ಮಾತು ವಿವರಂಗೆ ತಿಳಿಸಿ ಬಯಸೋ. ಹಾಗೆ ನಿಮ್ಮ ಗುಂಡೂರಿನ ಯಜಮಾನ್ ಆಗಿರ್ತಕ್ಕಂತ ಇದೆ, ಅವರು ಬಹಳ ನಾಟಕದ ಅಭಿಮಾನಿಗಳು. ಅಂದ್ರೆ ಈ ದತ್ತನಾಟಗಳು ಅಥವಾ ಈ ಬೈರಾಟಗಳು ಅಂದ್ರೆ ಬಹಳ ಇಂಟ್ರೆಸ್ಟ್ ಅವರಿಗೆ. ಹಿಂಗಾಗಿ ಹನುಮಂತಪ್ಪನವರು ಹೋಗಾರ ಅವರು ಬಹಳ ಇಂಟ್ರೆಸ್ಟ್ ಆಗಿ ಬಂದರು. ಈ ನಾಟಕ ಇದ್ದಂತ ನಾನು ಹೋಗಿ ಬರ್ತೀನಿ ನೋಡ ಬರ್ತೀನಿ ಅಂತ ಬಂದರೆ ಅಂತ ಅಭಿಮಾನಿಗಳಿಗೆ ನೀವೆಲ್ಲ ಖುಷಿ ಪಡುವಂತ ಕಾರ್ಯಕ್ರಮ ಮಾಡಬೇಕು. ಹೆಚ್ಚಿನ ಸಮಯ ಉಪಯೋಗಿಸ್ಕೋಬೇಡ್ರಿ, ಯಾಕಂದ್ರೆ ನಿಮಗೆ ಬರೀ ಸನ್ಮಾನ ಇನ್ನೊಂದು ಮಾಡೋದು ಬಹಳ ಉದ್ದೇಶಕರೇ ಒಳ್ಳೆಯದು. ಆದ್ರೆ ಬಂದಿರ್ತಕ್ಕಂಥ ಪ್ರೇಕ್ಷಕರಿಗೆ ಸಂತೋಷಪಡಿಸಿ ಸಮಯ ಕೇಳಿದರೆ ಈ ಕಥವನ್ನು ಮುಗಿಸಲು ಕಲಿಬೇಕು. ಬೆಳಕಲ್ಲೂ ಇನ್ನ ಕಥೆ ಮುಗಿದಿರೋ ಒಂದೊಂದ್ಸರಿ ಇವೆಲ್ಲ ಹಾಗಾಗ್ತಾ ಬಹುಶಃ ನಮ್ಮ ಗೌಡರ ಕತ್ತ ನೋಡ್ಬಿಟ್ರೆ ಇಂಥವ್ರು ನಾವೆಲ್ಲ ಬರಬಾರ್ದು, ಗೌಡರ ಕತ್ತಿಗೆ ಬರಬಾರ್ದು. ಹೀಗಾಗಿ ಬಹುಶಃ ಇಂಥವೆಲ್ಲ ಚೆನ್ನಾಗಿ ಮಾಡಿದ್ರು ನೋಡೋದು ಬಹಳ ಸಂತೋಷ ಆಗುತ್ತೆ ಅಂತ ಕೇಳಬೇಕು. Thank you.
Thank you.
Thank you.
ಮನೋಹರ ಧರ್ಮರಾಯನ
ಏನು ದೇವ ದಿವ್ಯ ಪ್ರಭಾವ ಎಲ್ಲ ತಾರತಿ ಓ ದೇವ ಬಂದು ರಮಾನ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರ ಅದೇನು ದೇವ ಈ ನಮ್ಮ ಕರಿಪುರದ ಸಾಮ್ರಾಜ್ಯದ ಹೆಸರು ನನ್ನ ಸೋದರಾದ ಭೀಮಾರ್ಜುನರಿಂದ ತಿಳಿದು ನಮ್ಮ ರಾಜ್ಯದ ಪ್ರಜೆಗಳಿಗೆ ಬಂದ ತೊಂದರೆಗಳನ್ನು ನಿವಾರಿಸಿ ಯಾವ ಪ್ರಜೆಗಳು ಸಂತೋಷದಿಂದ ಇರುವರಂತ ರಕ್ಷಣೆ ಮಾಡಲೊತ್ತರ ಅರುಣವಾಯಿತು ಸೂತ
ಕಾರಣ ಕಾರಣವು ಈ ಪುಡಿತಾಗಿ ಪಟ್ ಪಡೆದು ಅಹೋ ದೇವ ಜನ ಮಧ್ಯ ರಿಪ್ಪು ಬಟರ ತಲೆಪುರಗಳೆಲ್ಲ ಸಿಡಿದಾಡಿದವ ಒಪ್ಪಿ ಒಪ್ಪಿ ನಿಂದಿರುವ ಕರ್ಪುರಾಣಿಯ ಕಂಡ ಪರಿಶ ದುರ್ಬಲರ ಗರ್ಭ ಭಾಗ ಮಾಡುವ ಭಾಗದ ನಿಂತು ಮಾತನಾಡಿದ್ದು ಈ ದಾರಣವನ್ನು ಸರಿಯಾಗಿ ಬಂದಿದ್ದೇನೆ ಮೈದಾ ಹಿಟ್ಟಿನ ಹೋಳಿಗೆ ಚಂದ್ರಮನ ಹೋಳಿಗೆ ಈಗಿನ ಕಾಲದ ಸೌಕರ್ಯ ಕೊಡ್ತಾರೆ ಬಡಗಳಿಗೆ ಪಟ್ಟಿಗೆ ಆ ಪಟ್ಟಿ ನೆನೆಸ್ಕೊಂಡು ಮುಂಜಾನೆ ಬರ್ತಾರೆ ಪಟ್ಟಿಗೆ ಕಳ್ಳತನ ಮಾಡುವವರ ಸುಳ್ಳುತನ ಹೇಳುವವರ ಸತ್ಯಗಳ ನಚ್ಚುವಂತಕರ ಹಾಡುಗಳನ್ನು ಮಾಡುವವರ ಸ್ವಂತ ಹೆಣ್ಣು ಮಕ್ಕಳನ್ನು ಬಿಟ್ಟು ಹೊರಮಂದಿ ಹೆಣ್ಣು ಮಕ್ಕಳ ಸಹವಾಸವನ್ನು ಮಾಡುವವರ ಅವರಿಗೆ ಸರಿಯಾದ ರೀತಿಯನ್ನು ಕಲಿಸುವ ಸುಂದರ ಸಾರಥಿ ಎಂದು ಕರೆಯುತ್ತಾರೆ ಒಪ್ಪಿಕೊಂಡಿರುವ ರಾಯರ ತಲೆ ಚುಪ್ಪುಗಳು ಈ ನೆಲಕ್ಕೆ ತುಪ್ಪನೆ ಉದುರುವಂತೆ ಚಪ್ಪರಿಸಿ 70 ಮಳ ತೂಕದೊಂದಪ್ಪ ಈಗ ಪಡೆಗೆ ಹೊರೆದು ಕಡವು ಕಡು ನೀರನ್ನಲ್ಲವೇ ಕದನಕ್ಕೆ ಬಂದ ಬಕಾಯಿರ ಕದನ ಮಣ್ಣು ಮುಕ್ಕಿಸಿದ ತಕ್ಕ ಪರಕ್ರೋತ ಮಹಲಿ ಬಲ ವಿರಾಮ ಸೋಮ ಪರವರ ನಿರಾಮ ಭೀಮಯ್ಯನು ಮಹಾರಾಜರಲ್ಲಿ ಅರ್ಜುನ ಅರ್ಜುನ ಕಾರ್ಯ ಮಾಡಿ ಕೊಡಬೇಕು ದೇವತೆ ಸರಿಸಬೇಕು ನಮ್ಮ ಪದ್ಧತಿಯವರು ದೇವತೆ ಸರಿಸಬೇಕಂತ ಹೇಳಿದ್ರೆ ಗಾಡಿ ಬಿಡಂತ ಹೇಳಿ ಅವರಿಗೆಲ್ಲ ಕರಿಬೇಕಪ್ಪ ದೇವತೆ ನೀವು ಮುಂದಿಟ್ಟವರು ಗಾಡಿ ಬಿಡಿ ನೋಡಬೇಕು ಅರ್ಜುನ ಪಾತ್ರ ಯಾರು ಅಂತ ಕ್ಯೂರಿಯಸ್ ಇಟ್ಟಿರ್ಬೇಕಪ್ಪ ಬರಪ್ಪ ಗಾಡಿ ಬಿಡಿ ಪದ್ಧತಿ ಹೇಳಿಸ್ಕೊಳ್ಬೇಕು ದೇವತೆ Thank you.
ಕಾರ್ಯವಾಗದು ಅಂತ ಕಾರ್ಯ ಇರುವುದು ಅರ್ಜುನ.
Thank you.
Thank you.
ನಿನ್ನ ಮನಸ್ಸಿಗೆ ಬೇಸರವಾಗಿದೆ ಏಕಾಂತ? ಹೌದು ಸುಂದರಿ. ನಿನ್ನ ಮನಸ್ಸನ್ನು ಸಂತೋಷಪಡಿಸಬೇಕೆ? ಹೌದು ಸುಂದರಿ. ಹಾಗಾದ್ರೆ ಹೇಳಿದ್ರೆ ಕೇಳು. ಅದೇನು Thank you.
ಸುಂದರವಾದ ಅರಮನೆಯನ್ನು ಬಿಟ್ಟು ಈ ರಾಜಸಭೆಗೆ ಬಂದ ಕಾರಣವೇನು ರಮಣಿ? ಈ ಸತ್ಯನಾರಾಯಣ Thank you.
ನಿನ್ನ ಸುಂದರವಾದ ಮೃಗಮಲವು ಇಂದು ಕಂದಿ ಕುಂದಿ ಕಪ್ಪಾಗಿರಲು ಕಾರಣವೇನು? ಅದೇ ಮಂದಗಮನಿ ಶ್ರೀಹರಿ, ಯಾರಾದರೂ ನಿನ್ನ ಬೈದು ಬಂಗಿಸಿದರೆ ಅಥವಾ ಮಂದಿರದೊಳಗಿರುವ ದಾಸಿಯರೇನಾದರೂ ನಿನ್ನ ಆಜ್ಞೆಗೆ ಮೀರಿ ನಡೆದರೆ, ಇಲ್ಲವೇ ನಿನ್ನ ಸರಿ ಸವತಿಯರೇನಾದರೂ ನಿನ್ನ ಮರ್ಯಾದೆಗೆ ಕುಂದು ತಂದಿರುವರೆಗಳು ತಕ್ಷಣವೇ ಅವರಿಗೆ ಶಿಕ್ಷೆಯನ್ನುಂಟು ಮಾಡುವೆನು. ಆದರೆ ನಿನ್ನ ಮನದ ದುಗುಡವೇನಿರುವುದು ಹೇಳಿ ಕಾಂತೆ, ಮುಖ ತಗ್ಗಿಸಿಕೊಂಡು ಯಾತಕ್ಕೆ ನಿಂತೆ? ರುಕ್ಮಿಣಿ, ಅಂದ್ರೆ ಕುಂದಿ ಕಪ್ಪಾಗಿರೋ ಕಾರಣವೇನೆಂದು ಕೇಳಿದೆಯಾ ಸುಂದರಿ? ಅದು ನಿನಗೆ ತಿಳಿಯಲವೇ? ನನಗೆ ತಿಳಿದಿಲ್ಲ ಸುಂದರಿ. ಸುಂದರ ಸುಂದರಿ, ಸ್ವಲ್ಪ ನಿನ್ನ ನೋಡಿ ನಗುವಂತನಾಗು. ಮನವಿ ಮನೆ, ಹಾಗಾದರೆ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು.